फ्रेंड्स वेलकम टू विथ्स फैशन ब्रेकफास्ट लंच डिनर यहाँ टाइमल बेकादरू रेसीपीनबू अद वेज रोल्स वेज रोल्स हेगोअन तोर्सकोड़ताी वेज रोल्स नादे वन थ्री कप आगोस्टू नानु गोधी हिटना तक आ गोधी हिटे रुचि के तक उपन एर टी स्पून हाकड़ताी नान स्वल्प अज्वान वन टी स्पून अज्वान नानु रीति स्मैश माड़ी हाकोताइदिनी रीति हाकोळ्ळोद्रिंद टेस्ट तुम्बाने चेन्नागागुत्ते अदक्कोस्कर आ रीति माड्कोंडु हाकोळ्ळताइदिनी एरड स्पून टेबल स्पून नीवु एण्णेन हाकोंडु नीटागि एल्लवन्नु मिक्स माड्कोळ्ळबेकु अदेल्लदु नीटागि मिक्स आद्मेले नावु कैयिंद ई रीति हिट्टन्न ಮಡಚಿದ್ರೆ ಅದು ನೀಟಾಗಿ ಉಂಡೆ ತರ ಆಗಬೇಕು ಆ ರೀತಿ ಆಯಿತು ಅಂತಂದ್ರೆ ನಾವು ಹಾಕಿರುವಂತ ಎಣ್ಣೆ ಅಂಶ ಸರಿಯಾಗಿದೆ ಅಂತ ಅರ್ಥ ನೋಡಿ ಇವಾಗ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಉಂಡೆ ತರ ಆಗಿದೆ ಇವಾಗ ನಾವು ಹಾಕಿರುವಂತ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ನೀವು ಇದನ್ನ ಕಲಸಿಟ್ಕೊಳ್ಳಬೇಕು ಕಲಸಿಟ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನ ಒಂದು ಅರ್ಧ ಗಂಟೆ ನೆನೆಯೋದಿಕ್ಕೆ ಬಿಡಬೇಕು ಈ ಹಿಟ್ಟು ಒಂದು ಅರ್ಧ ಗಂಟೆ ನೆಂದಾದ್ಮೇಲೆ ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಆಗ್ತವೆ ಅವಾಗ ತುಂಬಾನೇ ಚೆನ್ನಾಗಿ ಆಗುತ್ತೆ ರೋಲ್ಸ್ ಅದಕ್ಕೋಸ್ಕರ ಇದನ್ನ ಒಂದು ಅರ್ಧ ಗಂಟೆ ಸೈಡ್ ಅಲ್ಲಿ ಇಡಬೇಕು ಇವಾಗ ಈ ರೋಲ್ಸ್ ನ ಮಾಡೋದಿಕ್ಕೆ ಮುಖ್ಯವಾಗಿ ಸ್ಟಫಿಂಗ್ ಬೇಕು ಆ ಸ್ಟಫಿಂಗ್ ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದೀನಿ ಇವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಳ್ತಾ ಇದೀನಿ ನಾನು ಇವಾಗ ಒಂದು 3 ರಿಂದ 4 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಈ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಆ ರೀತಿ ಇದನ್ನ ನೀವು ಫ್ರೈ ಮಾಡ್ಕೊಳ್ಳಬೇಕು ಹಾಗೇನೇ ಇವಾಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಹಾಗೇನೇ ಇದು ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ ಮೇಲೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಆ ರೀತಿ ಹಾಕಾದ ಮೇಲೆ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿರುವಂತ ಕ್ಯಾಬೇಜ್ ನ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಬೇಕು ಹಾಗೆ ಒಂದು ಬೌಲ್ ನಷ್ಟು ಕ್ಯಾರೆಟ್ ನ ನಾನು ಚಿಕ್ಕದ ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಕ್ಯಾಬೇಜ್ ನ ಒಂದು ಬೌಲ್ ನಷ್ಟು ಹಾಕೊಳ್ತಾ ಇದೀನಿ ನೀವು ವೆಜ್ ರೋಲ್ಸ್ ಮಾಡೋದಿಕ್ಕೆ ಯಾವುದು ಬೇಕಾದರೂ ತರಕಾರಿನ ಹಾಕೊಳ್ಳಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಬೇಕು 1 ಟೀ ಸ್ಪೂನ್ ಅಷ್ಟು ಅರಿಶಿನನ ಹಾಕೊಳ್ತಾ ಇದೀನಿ ಹಾಗೇನೇ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೊಳ್ತಾ ಇದೀನಿ ಎಲ್ಲವನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಹಾಗೆ 1-2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದೀನಿ ನಿಮಗೆ ಖಾರ ಇನ್ನು ಹೆಚ್ಚಿಗೆ ಬೇಕು ಅಂತಂದ್ರೆ ಮತ್ತೊಂದು 2 ಟೀ ಸ್ಪೂನ್ ಅಷ್ಟು ಖಾರನ ಹಾಕೊಳ್ಳಿ ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಹಾಗೇನೇ 1-2 ಟೀ ಸ್ಪೂನ್ ಅಷ್ಟು ವಿನೆಗರ್ ನ ಹಾಕೊಳ್ತಾ ಇದೀನಿ ವಿನೆಗರ್ ಇರದೇ ಇದ್ದರೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕೊಳ್ಳಬಹುದು ಹಾಗೆ 1-2 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ನ ಹಾಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ವೆಜ್ ರೋಲ್ಸ್ ಮಾಡೋದಿಕ್ಕೆ ಇವಾಗ ಗರಂ ಮಸಾಲೆನ ಕೂಡ ಹಾಕೊಳ್ತಾ ಇದೀನಿ ಹಾಗೆ ಕೊತ್ತಂಬರಿನ ಹಾಕೊಂಡ್ಬಿಟ್ರೆ ಈ ಸ್ಟಫಿಂಗ್ ಇವಾಗ ರೆಡಿ ಆಯಿತು ಈ ವೆಜ್ ರೋಲ್ಸ್ ಸ್ಟಫಿಂಗಿಗೆ ನೀವು ಯಾವ ತರಕಾರಿ ಬೇಕಾದರೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವುದ್ಯಾವ್ದು ಇಷ್ಟನೋ ಇವಾಗ ಫ್ಲವರ್ ಕೂಡ ಹಾಕೊಳ್ಬೋದು ಇವಾಗ ಸ್ಟಫಿಂಗ್ ರೆಡಿ ಆಗಿದೆ ಈ ಸ್ಟಫಿಂಗ್ನ ತಣ್ಣಗಾಗೋದಕ್ಕೆ ಬಿಡಿ ಸ್ವಲ್ಪ ಬಿಸಿ ಇದ್ದರೆ ನಡೆಯುತ್ತೆ ಇವಾಗ ನಾವು ನೆನೆಸಿಟ್ಕೊಂಡಿರೋಂಥ ಹಿಟ್ಟನ್ನು ಸ್ವಲ್ಪ ಮಟ್ಟಿಗೆ ನಾದ್ಕೊಳ್ಬೇಕು ನಾದ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ಆ ರೀತಿ ಲಟ್ಟಿಸ್ಕೊಳ್ಬೇಕು ಈ ವೆಜ್ ರೋಲ್ಸ್ ತಿನ್ನೋದಿಕ್ಕೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಹೆಲ್ತ್ ಗೆ ತುಂಬಾನೇ ಒಳ್ಳೆಯದು ಮಕ್ಕಳು ತರಕಾರಿನ ತಿನ್ನೋದಿಕ್ಕೆ ಇಷ್ಟಪಡೋಲ್ಲ ಈ ರೀತಿ ಡಿಫರೆಂಟ್ ಆಗಿ ನೀವು ಏನಾದರೂ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ತುಂಬಾನೇ ರೋಸ್ಟ್ ಮಾಡೋದಿಕ್ಕೆ ಹೋಗಬಾರದು ಸ್ವಲ್ಪ ಎರಡು ಸೈಡು ಬೇಯಬೇಕು ಆ ರೀತಿ ಬೆಂದಾದ ಮೇಲೆ
ಚಪಾತಿದು ಕೆಳಗಡೆ ಪೋರ್ಷನ್ ಏನಿದೆ ಅದನ್ನ ಮೇಲ್ಗಡೆ ಬರೋ ರೀತಿನಲ್ಲಿ ಹಾಕ್ಕೊಳ್ಬೇಕು. ಅದಾದಮೇಲೆ ನಾವು ಏನು ಮಾಡಿಟ್ಕೊಂಡಿರ್ತೇವಲ್ಲ ಸ್ಟಫಿಂಗ್ ಅದನ್ನು ನಾವು ಹಾಕ್ಕೊಳ್ಬೇಕು. ನಿಮಗೆ ಆಯಿಲ್ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಆಯಿಲ್ ಇಲ್ಲದೇನು ಹಾಗೆ ಸ್ಟಫಿಂಗ್ಸ್ನ ಹಾಕ್ಕೊಂಡು ರೋಲ್ಸನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಇವಾಗ ಈ ಚಪಾತಿದು ಕೆಳಗಡೆ ಪೋರ್ಷನ್ ಏನಿದೆ ಅದಕ್ಕೆ ನಾನು ಸ್ಟಫಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಟೊಮೆಟೊ ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಚಿಲ್ಲಿ ಸಾಸ್ನ ಹೇಗೆ ಮಾಡಿದ್ದೀನಿ ಅಂತೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಹಾಕ್ಕೊಂಡು ಇದನ್ನು ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.